ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ನಿಮ್ಮೆಲ್ಲರಿಗೂ ಮನೇಲೇ ಹೇಗೆ ಸುಲಭವಾಗಿ ಪಾರ್ಲರ್ಗೆ ಹೋಗದೆ ಸ್ಟೆಪ್ ಕಟ್ನ ಮಾಡ್ಕೊಳ್ಬೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಇದು ಸಾಕಷ್ಟು ಜನ ರಿಕ್ವೆಸ್ಟ್ ಮಾಡಿದ್ರಿ ಸೊ ಬನ್ನಿ ನೋಡೋಣ ಸೊ ಇದು ನಾನು ಬಿಫೋರ್ ಲುಕ್ನ ತೋರಿಸ್ತಾ ಇದ್ದೀನಿ ನಾನು ಇನ್ನೂ ಏನೂ ಕೂದ ಕಟ್ ಮಾಡಿಲ್ಲ ಸೊ ಬಿಫೋರ್ ಲುಕ್ ಈ ರೀತಿ ಆಗಿದೆ ಫುಲ್ ಕ್ಲಮ್ಸಿ ಆಗಿದೆ ನಾನು ಮುಂಚೆ ಇದಕ್ಕೂ ಮುಂಚೆ ನಾನು ಯು ಕಟ್ ಮಾಡಿಸಿದೆ ಇದಕ್ಕೂ ಮುಂಚೆ ಲೇಯರ್ ಕಟ್ ಮಾಡಿಸಿದೆ ಅದೆಲ್ಲನೂ ಹೇಗೆ ಮಾಡಿಸಿದೆ ಅಂತ ಬ್ಯೂಟಿ ಪಾರ್ಲರ್ದು ವೀಡಿಯೋ ಹಾಕಿದ್ದೀನಿ ಮನೇಲೆ ಸುಲಭವಾಗಿ ನೀವು ಲೇಯರ್ ಕಟ್ನ ಹೇಗೆ ಮಾಡ್ಕೊಳ್ಬೋದು ಅಂತ ಕೂಡ ಒಂದು ವೀಡಿಯೋ ಮಾಡಿದ್ದೀನಿ ಸೊ ಪ್ಲೀಸ್ ವಾಚ್ ಔಟ್ ಮಾಡಿ ಲಿಂಕ್ ಐ ಕಾರ್ಡ್ ಮೇಲೆ ಇವಾಗ ಬರುತ್ತೆ ನೋಡಿ ಸೊ ನೋಡಿ ಇದು ಬಿಫೋರ್ ಲುಕ್ಕು ನಾನು ಲೆಂತ್ನೆಲ್ಲ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಜಸ್ಟ್ ಹೆಂಗಿದೆ ಲೇಯರ್ ಕಟ್ ಮಾಡಿಸಿರೋದು ಯು ಕಟ್ ಮಾಡ್ಸಿರೋದು ಅಂತ ಸೊ ಯು ಕಮ್ ಲೇಯರ್ ಮಾಡಿಸಿದ್ದೆ ಒಂದು ಸತಿ ಒಂದು ಸತಿ ಲೇಯರ್ ಕಟ್ ಈ ಥರ ಎಲ್ಲ ಸಾಕಷ್ಟು ಎಕ್ಸ್ಪಿರಿಮೆಂಟ್ಸ್ ಮಾಡಿದ್ದೀನಿ ಸೊ ಫೈನಲಿ ನಾನು ಸ್ಟೆಪ್ ಕಟ್ನ ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ಮನೆಯಲ್ಲೇ ನೀವು ಮಾಡ್ಕೊಳ್ಬೋದು ತುಂಬ ಸುಲಭವಾಗಿ ಸೊ ಇವಾಗ ನೋಡ್ತಾ ಇದ್ದೀರಲ್ಲ ಹೇಗೆ ಎಷ್ಟಿದೆ ಲೆಂತ್ ಅಂತ ಜಸ್ಟ್ ತೋರಿಸ್ತಾ ಇದ್ದೀನಿ ಸೊ ಕಟ್ ಮಾಡೋಕ್ಕೂ ಮುಂಚೆ ನೀವು ಎಷ್ಟು ಇಂಚ್ ಕಟ್ ಮಾಡಬೇಕಂತ ಡಿಸೈಡ್ ಮಾಡಿ ಸೊ ಬಿಫೋರ್ ಲುಕ್ಕಲ್ಲಿ ನೋಡಿದ್ದೀರ ಲೆಂತ್ ಮತ್ತೆ ಎಲ್ಲ ನಂದು ಹೇರ್ ಕಟ್ ಹೇಗಿತ್ತಂತ ಇವಾಗ ಸ್ಟೆಪ್ ಕಟ್ ಮಾಡೋಕ್ಕೂ ಮುಂಚೆ ಚೆನ್ನಾಗಿ ನೀಟಾಗಿ ಟ್ಯಾಂಗಲ್ಸ್ನೆಲ್ಲ ರಿಮೂವ್ ಮಾಡ್ಕೊಳ್ಳಿ ಈ ಥರ ಸೊ ನೀಟಾಗಿ ಟ್ಯಾಂಗಲ್ಸ್ನೆಲ್ಲ ರಿಮೂವ್ ಮಾಡಿದ್ಮೇಲೆ ಈ ಥರ ಪೂರ್ತಿ ಕುದ್ದನ್ನ ತೊಗೊಂಡು ಫ್ರಂಟಲ್ಲಿ ಒಂದು ಪೋನಿ ಟೈಲನ್ನ ಹಾಕ್ಕೊಳ್ಳಿ ಈ ರೀತಿಯೇ ಮಾಡ್ಕೊಳ್ಬೇಕು ಸೊ ನಾವು ಇದು ಓನ್ ಕಟ್ ಮಾಡೋದ್ರಿಂದ ಈ ರೀತಿ ಮಾಡ್ಕೊಳ್ಬೇಕು ಸೊ ನೋಡಿ ಈ ಥರ ಪೂರ್ತಿ ಹೇರ್ನ ನಾನು ಹೇರ್ ಲೈನ್ ಹತ್ರ ಪೋನಿಟೈಲಿ ಹಾಕೊಂಡಿದ್ದೀನಿ ಸಿಸರ್ಸ್ನ ಸ್ವಲ್ಪ ಟಿಲ್ಟಾಗಿ ಇಟ್ಕೊಳ್ಳಿ ಸ್ಟ್ರೈಟಾಗಿ ಇಟ್ಕೊಳ್ಳೋದು ಇಲ್ಲ ಕ್ರಾಸಾಗಿ ಇಟ್ಕೊಳ್ಳೋದು ಮಾಡಬೇಡಿ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲಲ್ಲಿ ಟಿಲ್ಟಾಗಿ ಇಟ್ಕೊಳ್ಳಿ ಸಿಸರ್ಸ್ನ ಸೊ ಪುಡಿ ಕೂದಲೆಲ್ಲ ಈ ಥರ ಈ ಥರ ಏನಾದರೂ ನಿಮಗೂ ಇದ್ದರೆ ಇದು ಹಿಂದೆ ಹೋಗುತ್ತೆ ಪರವಾಗಿಲ್ಲ ಎಷ್ಟು ಕೂದಲು ಉದ್ದಕ್ಕಿದೆ ಅದನ್ನು ಕೈಯಲ್ಲಿ ಇಟ್ಕೊಳ್ಳಿ ಸೊ ಇದನ್ನು ಇಟ್ಕೊಂಡಾದಮೇಲೆ ನೀವು ಫಸ್ಟು ಮೆ ಡಿಸೈಡ್ ಮಾಡಿ ನೀವು ಎಷ್ಟು ಇಂಚನ್ನು ಕಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ತುಂಬ ಶಾರ್ಟ್ ಮಾಡಬೇಕಂದ್ರೆ ಜಾಸ್ತಿ ಕಟ್ ಮಾಡಿ ಆ ಥರ ಎಷ್ಟು ಇಂಚ್ ಡಿ ಕಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಫಸ್ಟ್ ಅದನ್ನು ಡಿಸೈಡ್ ಮಾಡ್ಕೊಳ್ಳಿ ಆಮೇಲೆ ಏನಾದರೂ ಕೂದಲು ಸ್ವಲ್ಪ ಏನಾದರೂ ಜಾಸ್ತಿ ಬೆಳೆದಿರೋ ಥರ ಇದ್ರೆ ಸ್ವಲ್ಪ ಲೆವೆಲ್ ಮಾಡಿಬಿಟ್ಟು ಆಮೇಲೆ ಈ ಥರ ಜಿಗ್ಸಾಕ್ಟ್ ವೇಯಲ್ಲಿ ಕಟ್ ಮಾಡಬೇಕು ಜಸ್ಟ್ ನೀವು ಸೀಸನ ಹೇರ್ ಲೈನ್ಗೆ ಒಳಗಡೆ ಇನ್ಸರ್ಟ್ ಮಾಡಿ ಒಂದು ಒನ್ ಒನ್ ಹಾಫ್ ಆಫ್ ಇಂಚ್ ಬಿಟ್ಟು ವೇ ವೇಯಲ್ಲಿ ಕಟ್ ಮಾಡಬೇಕು ಸೊ ಇವಾಗ ಸ್ಟೆಪ್ ಒನ್ ಆಗಿದೆ ಸೊ ಸ್ಟೆಪ್ ಒನ್ಗೆ ಅಂದರೆ ಇದರಲ್ಲಿ ಫೋರ್ ಸ್ಟೆಪ್ಸ್ ಇರುತ್ತೆ ನಾನು ನಿಮಗೆ ತುಂಬ ಸಿಂಪಲ್ ಆಗಿ ತೋರಿಸ್ತೀನಿ ಸೊ ಫೋರ್ ಸ್ಟೆಪ್ಸ್ ಅಲ್ಲಿ ಫಸ್ಟ್ ಸ್ಟೆಪ್ ಮುಗ್ದಿದೆ ಇವಾಗ ಸೊ ಇವಾಗ ಸೆಕೆಂಡ್ ಸ್ಟೆಪ್ ನೀವು ಕೂದ್ಲು ಏನಿದೆ ನೋಡಿ ಇದು ಸೆಕ್ಷನ್ ನ ನೀವು ಕಿವಿಯಿಂದ ತಗೊಳ್ಬೇಕಾಗತ್ತೆ ನಿಮ್ಮ ಕಿವಿ ಭಾಗದಿಂದ ಕೂದ್ಲು ಸೆಕ್ಷನ್ ನ ತಗೊಳ್ಬೇಕು ಸೊ ಇದನ್ನ ಪೋನಿಟೈಲ್ ಮಾಡಿ ಸೊ ಇದನ್ನ ಈ ರೀತಿ ಪೋನಿಟೈಲ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ಬೋದು ಸೊ ಮುಂಚೆ ಹೇಗೆ ಫಸ್ಟ್ ಸ್ಟೆಪ್ಪಲ್ಲಿ ಮಾಡಿದ್ವಿ ಅದೇ ರೀತಿ ಮಾಡ್ಕೊಳ್ಬೇಕು ಇವಾಗಲೂ ಅಷ್ಟೇ ಏನಾದರೂ ಲೆವೆಲ್ ಕಟ್ ಮಾಡಿ ಆಮೇಲೆ ಮಾಡಬೇಕಂದ್ರೆ ನೀವು ಮಾಡ್ಕೊಳ್ಬೋದು ಇಲ್ಲ ಹಾಗೆ ಕೂಡ ಮಾಡ್ಬೋದು ನೋಡಿ ಸೇಮ್ ಜಿಗ್ಸಾಕ್ಟ್ ವೇಯಲ್ಲಿ ಕಟ್ ಮಾಡಬೇಕಾಗುತ್ತೆ ಹಾಫ್ ಆಫ್ ಇಂಚ್ ಬಿಟ್ಟು ಜಸ್ಟ್ ಸಿಸರ್ನ ಕೂದಲು ಒಳಗಡೆ ಇನ್ಸರ್ಟ್ ಮಾಡಿ ಆಮೇಲೆ ಒಂದು ಹಾಫ್ ಆಫ್ ಇಂಚ್ ಬಿಟ್ಟು ನೀವು ವೇ ವೇಯಲ್ಲಿ ಕಟ್ ಮಾಡಬೇಕಾಗತ್ತೆ ಅಂದರೆ ಹಾಫ್ ಕೂದಲು ಬಿಟ್ಟು ಮತ್ತೆ ಜಸ್ಟ್ ಹಾಗೆ ಕಟ್ ಆ ಥರ ಮಾಡ್ಕೊಳ್ತಾ ಬನ್ನಿ ಇದು ಸೆಕೆಂಡ್ ಸ್ಟೆಪ್ ಆಗುತ್ತೆ ಸೊ ಸ್ವಲ್ಪ ಈ ಥರ ಡಸ್ಟ್ ಔಟ್ ಮಾಡಿ ಕೂದಲೆಲ್ಲ ಬೀಳುತ್ತೆ ಮತ್ತೆ ನಿಮಗೆ ಒಂದು ಈಕ್ವಲ್ ಲೆವೆಲ್ ಕಾಣಿಸುತ್ತೆ ಸೊ ಅದಕ್ಕೋಸ್ಕರ ಜಸ್ಟ್ ಈ ರೀತಿ ಮಾಡ್ಕೊಳ್ಳಿ ನಾನು ಹೇಗೆ ತೋರಿಸ್ತಾ ಇದ್ದೀನಿ ನೀವು ಇದೇ ರೀತಿ ಮಾಡಬೇಕಾಗತ್ತೆ ಸೊ ನೋಡಿ ಇವಾಗ ಓಪನ್ ಮಾಡಿದರೆ ನಿಮಗೆ ಹೇಗೆ ಆಗಿ ಬರುತ್ತಂತ ಈ ರೀತಿ ಬರಬೇಕು ಈಗ ಸೆಕೆಂಡ್ ಸ್ಟೆಪ್ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಸೊ ಸೆಕೆಂಡ್ ಸ್ಟೆಪ್ಪು ಈ ರೀತಿ ಆಗಿತ್ತು ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ ಸೊ ಸೆಕೆಂಡ್ ಸ್ಟೆಪ್ ಆದಮೇಲೆ ಜಸ್ಟ್ ನಿಮಗೆ ಕ್ಲಿಪ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಹೇಗೆ ಕಾಣುತ್ತೆ ಅಂತ ಕ್ಲಿಪ್ ಮಾಡಿದ್ರೆ ಸ್ಟೆಪ್ ಕಟ್ ತುಂಬ ಚೆನ್ನಾಗಿ ಕಾಣುತ್ತೆ ಈಗ ನೆಕ್ಸ್ಟ್ ತರ್ಡ್ ಸ್ಟೆಪ್ಗೆ ನೀವು ಐಬ್ರೋದು ಆರ್ಚಿಂದ ಕೂದಲು ಸೆಕ್ಷನ್ನ ತೊಗೊಳ್ಬೇಕಾಗತ್ತೆ ನಿಮ್ಮ ಐಬ್ರೋ ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿಂದ ನೀವು ಕೂದಲು ಸೆಕ್ಷನ್ನ ತೊಗೊಂಡು ಮತ್ತೆ ಸೇಮ್ ರಿಪಿಟೇಷನ್ ಪೋನಿಟೈಲ್ ಮಾಡ್ಕೊಳ್ಳಿ ಆಮೇಲೆ ಜಿಕ್ಸಾಕ್ಟ್ ವೇಲೆ ಮತ್ತೆ ಕಟ್ ಮಾಡಬೇಕು ನೋಡಿ ನಿಮಗೆ ಸ್ಲೋ ಮೂವಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ಹೇಗೆ ಕಟ್ ಮಾಡ್ತಾ ಇದ್ದೀನಿ ಅಂತ ಒಂದು ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಟು ಮತ್ತೆ ಕೂದಲು ಅಲ್ಲಿ ಇನ್ಸರ್ಟ್ ಮಾಡಿ ನೀವು ಸೀಜರ್ನ ಕಟ್ ಮಾಡಬೇಕಾಗತ್ತೆ ಈ ರೀತಿ ನೋಡಿ ಸ್ಲೋ ಮೂವಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿ ಗಾಯಸ್ ಸೊ ಈ ರೀತಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ಇದು ಸ್ಟೆಪ್ ತ್ರೀ ಆಗುತ್ತೆ ಸೊ ನೀವು ಎಷ್ಟು ಸ್ಟೆಪ್ಸ್ನ ಮಾಡ್ಕೊಳ್ತೀರಾ ಈ ಸ್ಟೆಪ್ ಕಟ್ ಲೇಯರ್ ಕಟ್ಟಿಂಗ್ ಮಾಡಬೇಕಾದ್ರೆ ಅಷ್ಟು ಚೆನ್ನಾಗಿ ನಿಮ್ಮ ಲೇಯರ್ಸ್ ಎಲ್ಲ ಕಾಣಿಸುತ್ತೆ ಚೆನ್ನಾಗಿ ಸೊ ನಾನಿಲ್ಲಿ ಫೋರ್ ಸ್ಟೆಪ್ಸ್ನ ಮಾತ್ರ ತೋರಿಸ್ತಾ ಇದ್ದೀನಿ ಇಷ್ಟಕ್ಕೇನೆ ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ ನಿಮ್ಗಿನ್ನೂ ಡೀಪ್ ಸ್ಟೆಪ್ ಕಟ್ಟಿಂಗ್ಸ್ ಏನಾದರೂ ಬೇಕು ಅಂದರೆ ಲೈಕ್ ಒಂದು ಸಿಕ್ಸ್ ಸ್ಟೆಪ್ಸ್ನ ನೀವು ಫಾಲೋ ಮಾಡಿ ಇದೇ ರೀತಿ ಸ್ವಲ್ಪ ಸ್ವಲ್ಪ ಕೂದಲು ಸೆಕ್ಷನ್ಸ್ನ ತೊಗೊಂಡು ತೊಗೊಂಡು ಒಂದು ಸಿಕ್ಸ್ ಸ್ಟೆಪ್ಸ್ ಆಗೋ ಥರ ಫಾಲೋ ಮಾಡಬೇಕು ನೋಡಿ ಇವಾಗ ಚೆನ್ನಾಗಿ ಈ ಥರ ಕರ್ವ್ ಥರ ಬರಬೇಕು ಯಾವಾಗಲೂ ಇವಾಗ ಮುಗ್ದಿದೆ ಥರ್ಡ್ ಸ್ಟೆಪ್ ಕೂಡ ಸೊ ಜಸ್ಟ್ ಯಾವಾಗಲೂ ನಿಮಗೆ ಲೇಯರ್ಸು ಇಲ್ಲಾಂದರೆ ನಿಮ್ಮ ಕಟ್ಟಿಂಗ್ ಕಾಣಿಸ್ಬೇಕಂದ್ರೆ ನಿಮ್ಮ ಕೂದಲನ್ನ ಈ ರೀತಿ ಮಿಕ್ಸಪ್ ಮಾಡಿ ಸೊ ಮಿಕ್ಸಪ್ ಮಾಡಿದಾಗಲೇ ನಿಮಗೆ ಕಾಣೋದು ಕಟ್ಟಿಂಗ್ ಇಲ್ಲಾಂದರೆ ಕಾಣಿಸೋದಿಲ್ಲ ಸೊ ಜಸ್ಟ್ ಮಿಕ್ಸಪ್ ಮಾಡಿ ಸೊ ನೋಡಿ ಗಾಯ್ಸ್ ನೀಟಾಗಿ ಸ್ಟೆಪ್ ಕಟ್ ಥರ ಇದೆ ಇವಾಗ ವಿ ಥರ ಬಂದಿದೆ ನಿಮ್ಗೆ ಆ ಥರ ಬೇಡ ಅಂದರೆ ಲಾಸ್ಟಲ್ಲಿ ನಿಮಗೆ ಇನ್ನೂ ಒಂದು ತೋರಿಸ್ತೀನಿ ನಾನು ಹೇಗೆ ವಿ ಥರ ಬೇಡ ಅಂದರೆ ಕೆಳಗಡೆ ಇಲ್ಲಿ ಬಾಲ ಥರ ಬೇಡ ಅಂದರೆ ಹೇಗೆ ಕಟ್ ಮಾಡಬೇಕಂತ ಸ್ಟೆಪ್ ಕಟ್ಟಲ್ಲಿ ಅದೊಂದು ಡೀಫಾಲ್ಟು ಲಾಸ್ಟಲ್ಲಿ ಕೆಳಗಡೆ ಕೂದಲು ಏನಿರುತ್ತೆ ಸ್ವಲ್ಪ ವಿ ಥರ ಬಂದುಬಿಟ್ಟಿರುತ್ತೆ ಅದಕ್ಕೆ ಹೇಗೆ ಯೂ ಮಾಡೋದಂತ ತೋರಿಸ್ಕೊಡ್ತೀನಿ ಆಮೇಲೆ ನಿಮಗೆ ನೋಡಿ ಹೇಗಿದೆ ಇವಾಗ ಇದು ಲಾಸ್ಟ್ ಸ್ಟೆಪ್ಪು ಕಾಂಪ್ಲಿಮೆಂಟ್ರಿ ಸ್ಟೆಪ್ ಅಂತ ಹೇಳಿ ಇದನ್ನ ನೀವು ಬೇಕಂದ್ರೆ ಮಾಡ್ಕೊಳ್ಳಿ ಇಲ್ಲ ಸ್ಕಿಪ್ ಕೂಡ ಮಾಡ್ಕೊಳ್ಳಿ ಇದು ಜಸ್ಟ್ ನಿಮಗೆ ಒಂದು ಫ್ರಂಟ್ ಕಟ್ ಬರುತ್ತೆ ನೋಡಿ ಆ ಥರ ಬರುತ್ತೆ ನಿಮಗೆ ಬೇಕಂದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಬಟ್ ಇದು ಲಾಂಗ್ ಫ್ರಂಟ್ ಕಟ್ ಥರ ಬರುತ್ತೆ ಫಿಡ್ಜಸ್ ಅಂತ ಏನು ಹೇಳ್ತಾರೆ ನೋಡಿ ಆ ಥರ ಇರುತ್ತೆ ಸೊ ಫಸ್ಟ್ ನೀವು ಸೆಕ್ಷನ್ ಕ್ರೌನ್ ಸೆಕ್ಷನ್ ಇರುತ್ತೆ ಅಂದರೆ ಲೈಕ್ ನೀವು ಪೂಫ್ ಎಲ್ಲ ಹಾಕ್ಕೊಳ್ಬೇಕಾದ್ರೆ ಕ್ರೌನ್ ಸೆಕ್ಷನ್ನ ತೊಗೊಳ್ತೀರಾ ನೋಡಿ ಅದನ್ನು ತಗೊಳ್ಬೇಕಾಗತ್ತೆ ಕ್ರೌನ್ ಸೆಕ್ಷನ್ನ ಅದಾದ ಮೇಲೆ ಈ ರೀತಿ ಸ್ಲ್ಯಾಂಟಿಂಗ್ ವೇ ಅಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳಿ ಫ್ರಂಟ್ ಕಟ್ ಇದು ಆ್ಯಕ್ಚುಲಿ ಮಾಡ್ತಾ ಇರೋದು ಇದು ಕಾಂಪ್ಲಿಮೆಂಟ್ರಿ ಸ್ಟೆಪ್ಪು ನಿಮಗೆ ಬೇಕಂದರೆ ಯು ಮಾಡ್ಕೊಳ್ಬೋದು ಇಲ್ಲ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಇದಕ್ಕೂ ಬೇಕಾದರೆ ನೀವು ಸ್ಟೆಪ್ ಕಟ್ ನಾನು ತೋರಿಸಿದ್ನಲ್ಲ ಆ ಸ್ಟೆಪ್ನ ಫಾಲೋ ಮಾಡ್ಬೋದು ಬಟ್ ನಾನು ಜಸ್ಟ್ ಚೆನ್ನಾಗಿರುತ್ತೆ ಕಾಂಪ್ಲಿಮೆಂಟ್ರಿ ಸ್ಟೆಪ್ ಅಂತ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಸ್ಲ್ಯಾಂಟಿಂಗ್ ವೇಲ್ ಕಟ್ ಮಾಡಿದ್ರೆ ಈ ರೀತಿ ಚೆನ್ನಾಗಿ ಬರುತ್ತೆ ನಿಮಗೆ ಪೂರ್ತಿ ಫ್ರಂಟ್ ಕಟ್ ಥರ ಏನಿರಲ್ಲ ಇದು ಫುಲ್ಲು ಲಾಂಗ್ ಫ್ರಂಟ್ ಕಟ್ಸ್ ಥರ ಬರುತ್ತೆ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಲುಕ್ಕು ನಿಮ್ಮದೇನಾದರೂ ನಿಮ್ಮ ಹಣೆ ಏನಾದರೂ ದೊಡ್ಡದಾಗಿದ್ರೆ ಈ ಲುಕ್ ಏನಾದರೂ ನೀವು ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ನೀವು ಇದನ್ನ ಟ್ರೈ ಮಾಡಿ ಅಂತಾನೆ ಹೇಳ್ತೀನಿ ಕಾಂಪ್ಲಿಮೆಂಟರಿ ಲಾಸ್ಟ್ ಸ್ಟೆಪ್ಪು ಇವಾಗ ಕಂಪ್ಲೀಟ್ ಆಗಿ ಆಗಿದೆ ಸೊ ಎಲ್ಲ ನಾಲ್ಕು ಸ್ಟೆಪ್ಸ್ ಕೂಡ ನಾನು ಕಂಪ್ಲೀಟಾಗಿ ಫಾಲೋ ಮಾಡಿ ನಿಮಗೆ ತೋರಿಸಿದ್ದೀನಿ ಸೊ ಇದು ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ ನಿಮ್ಗೆಲ್ಲರಿಗೂ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಜಸ್ಟ್ ಈ ಥರ ಮಿಕ್ಸಪ್ ಮಾಡಿ ನೋಡ್ಕೊಳ್ಳಿ ನಿಮಗೆ ಯಾವಾಗಲೂ ಚೆನ್ನಾಗಿ ಕಾಣುತ್ತೆ ಸೊ ಲೇಯರ್ ಕಟ್ ವೀಡಿಯೋ ಕೂಡ ಮಾಡಿದ್ದೀನಿ ಫ್ರಂಟ್ ಕಟ್ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ಕೂಡ ಮಾಡಿದ್ದೀನಿ ಲಿಂಕ್ಸ್ ಎಲ್ಲ ಐ ಕಾರ್ಡ್ಸ್ ಮೇಲೆ ಬರ್ತಾ ಇರುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಫ್ರಂಟ್ ಲುಕ್ಕಿಂದ ಈ ರೀತಿ ಕಾಣಿಸುತ್ತೆ ನೀವು ನೋಡ್ಬೋದು ಸೊ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ನೀವೇನಾದರೂ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಅಂದ್ರೆ ಕೂಡ ನೀವು ನನಗೆ ತಿಳಿಸ್ಬೋದು ನಾನು ಮಾಡಿ ತೋರಿಸ್ಕೊಡ್ತೀನಿ ಈ ಥರ